ನಮ್ಮ ಹೋರಾಟ ನಮ್ಮ ರಾಜ್ಯದ ಉಳಿವಿಗಾಗಿ. ಏನು ಇವತ್ತು ಒಂದೂವರೆ ವರ್ಷ ಆಗಿದೆ ಸರ್ಕಾರ ಬಂದು, ಒಂದೂವರೆ ವರ್ಷ ಏನು ಸರ್ಕಾರ ಆಗಿದೆ ಬಂದು, ಈಗಾಗಲೇ ಏನು ರಾಜ್ಯದಲ್ಲಿ 135-136 ಸೀಟು ನಮ್ಮ ಜನ ಕೊಟ್ಟಿರ್ತಕ್ಕಂಥದ್ದು ನಂಬಿಕೆ ಮೇಲೆ ಇವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಕೊಡ್ತಾರೆ, ಜನ ಉದ್ಧಾರ ಆಗ್ತಾರೆ, ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ಬಡವರಿಗೆ ಒಳ್ಳೆ ಕೆಲಸ ಮಾಡ್ತೀವಂತ ಗ್ಯಾರಂಟಿ ಕೊಟ್ಟು ನಂಬಿಕೆ ದ್ರೋಹ ಮಾಡಿದ್ದಾರೆ. ಈ ಗ್ಯಾರಂಟಿಗಳ ಜೊತೆಗೆ ಗ್ಯಾರಂಟಿನೂ ಕೊಟ್ಟಿಲ್ಲ, ಈ ಗ್ಯಾರಂಟಿ ದುಡ್ಡಲ್ಲಿ ಇವತ್ತು ದರೋಡೆ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಇವತ್ತು ಏನು ನಮಗೆ ಏನು ಯಾವುದೇ ಕಾಮಗಾರಿ ಆಗ್ತಾ ಇಲ್ಲ, ಯಾವುದು ಪ್ರಾಜೆಕ್ಟ್ ಮಾಡ್ತಾ ಇಲ್ಲ, ಗುಂಡಿ ಮುಚ್ಚುತ್ತಾ ಇಲ್ಲ. ಹಿಂಗಾಗಿ ಇವತ್ತು ಒಂದೂವರೆ ವರ್ಷದಲ್ಲಿ ಇವತ್ತು ಸರ್ಕಾರ ಮಾಡಿಕೊಂಡು ದುರಂತ. ಇವತ್ತು ಮಳೆ ಬೆಳೆ ಚೆನ್ನಾಗಿ ಆಗಬೇಕು ಅಂತ ಹೇಳ್ಬಿಟ್ಟು ಇದು ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ. ರೈತರಿಗೆ ಒಳ್ಳೇದಾಗ ಮಾಡಬೇಕಂತಕ್ಕಂಥದ್ದು ಬಿತ್ತನೆ ಬೀಜ ಕೊಡೋದು ಇರ್ತಕ್ಕಂಥದ್ದಾಗಲಿ, ಒಳ್ಳೆ ಆಗಿರ್ತಕ್ಕಂಥ ಡ್ಯಾಮೇಜ್ಗಳನ್ನ ನೋಡತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಒಂದೂವರೆ ವರ್ಷದಲ್ಲಿ ಏನು ಸಿದ್ದರಾಮಯ್ಯವರು ಸುಮಾರು 40 ವರ್ಷ ರಾಜಕಾರಣದಲ್ಲಿ ಒಳ್ಳೆ ರಾಜಕಾರಣದ ಹೆಸರು ತಗೊಂಡಿದ್ರು. ಕೇವಲ ಈ ಗ್ಯಾರಂಟಿಗಳು ಕೊಟ್ಬಿಟ್ಟು ಭಾಗ್ಯಗಳು ಗ್ಯಾರಂಟಿಗಳು ಕೊಟ್ಟು ಇವತ್ತು ಈ ಆಡಳಿತ ಒಂದು ಇವತ್ತು ಒಳ್ಳೆ ಹುಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ. ಇವತ್ತೊಂದು ಅದ್ರ ವಿರುದ್ಧ ಇದೆ ಸರ್ಕಾರ. ಇವತ್ತು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿ. ಯಾರು ಸಿದ್ದರಾಮಯ್ಯರು ಏನು ಒಂದು ಲೂಟಿ ಹೊಡೆದಕ್ಕೆ ಬಿಟ್ಟಿದ್ದಾರೆ ಅದನ್ನು ಅದ್ರ ವಿರುದ್ಧ ನಮ್ಮ ಹೋರಾಟ ಇದೆ. ಸರ್ಕಾರದಲ್ಲಿ ಸರ್ಕಾರ ನಡೆಸಲಿ, ಅಭಿವೃದ್ಧಿ ಮಾಡಲಿ ಅಂತ ನಮ್ಮ ಹೋರಾಟ ಇದೆ. ಸಿದ್ದರಾಮಯ್ಯರು ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗಿ ಒಂದು ಸರ್ಕಾರ ಚೆನ್ನಾಗಿ ನಡೆಸ್ಕೊಂಡವ್ರು ಕೊಡಬೇಕು, ಇಲ್ಲ ಸರ್ಕಾರ ಹೋಗ್ಬೇಕಂತ ನಮ್ಮ ಒಂದು ಹೋರಾಟ ಇದೆ. ಇವನ್ನ ನಮ್ಮ ವಿಜೇಂದ್ರ ಅವರ ನಾಯಕತ್ವದಲ್ಲಿ ಇವತ್ತೇನು ಮೈಸೂರು ಪಾದಯಾತ್ರೆ ಮಾಡಾದ್ಮೇಲೆ ಇದುವರೆಗೂ ಅವರು ಯಾವುದೇ ಕಾರಣಕ್ಕೆ ಬಂಡತನದನ್ನು ಕೂತಿದ್ದಾರೆ, ಅವ್ರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹೋರಾಟ ಇದೆ. ಅವರು ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ಮಾಡ್ತಾ ಇರ್ತೀವಿ. ಕುಮಾರಸ್ವಾಮಿ ಅವರ ಮೇಲೆ ಆರೋಪ ಇದೆ ಅಂತೇಳಿ ಆರೋಪ ಇರೋದು ನಿಜ. ಇವತ್ತಿಂದ 15 ವರ್ಷದಿಂದ ಕೋರ್ಟಲ್ಲಿ ನಡೀತಾ ಇದೆ, ಸ್ಟೇ ಇದೆ. ಇದುವರೆಗೆ ಅವತ್ತು 2 ಸರ್ಕಾರ ಬಂದಾದ್ಮೇಲೆ ಅವ್ರ ಮೇಲೆ ಏನು ಪ್ರೂವ್ ಮಾಡೋಕ್ಕಾಗಿಲ್ಲ. ಆದರೆ ಆರೋಪಗಳ ಮೇಲೆ ಆರೋಪ ಮಾಡಿ ಇವತ್ತು 15-16 ವರ್ಷದ ಇವತ್ತು ಆಚೆ ತೆಗೆದು ದ್ವೇಷದ ರಾಜಕಾರಣ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅವ್ರು ಒಬ್ಬರದೇ ಇಲ್ಲ, ಎಲ್ಲರದೂ ತೆಗೆದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ದ್ವೇಷದ ರಾಜಕಾರಣ ಅವ್ರು ಮಾಡ್ತಾ ಇರೋದು, ನಾವು ಮಾಡ್ತಾ ಇಲ್ಲ. ನಮ್ಮ ಹೋರಾಟ ಏನಿದ್ರೂ ರಾಜ್ಯದ ಅಭಿವೃದ್ಧಿಗಾಗಿ ನಮ್ಮ ಹೋರಾಟ ಇದೆ. ಹಿಂಗಾಗಿ ಸರ್ಕಾರ ಹೋಗಬೇಕು, ಸಿದ್ದರಾಮಯ್ಯ ಇಳಿಬೇಕು ಅಂತ ನಮ್ಮ ಹೋರಾಟ ಇದೆ.